ಇನ್ನು ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮುದಾಯದ ಕೈ ಹಿಡಿಯಲಿಲ್ಲ ಅನ್ನೋ ನೋವನ್ನ ಈಗ ಹೊರಹಾಕಿದ್ದಾರೆ ಇಬ್ರಾಹಿಂ ಅವರು. ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮುದಾಯದ ಕೈ ಹಿಡಿಯಲಿಲ್ಲ, ನನಗೆ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಬಗ್ಗೆ ಸಿಟ್ಟಿಲ್ಲ, ನನ್ನ ಸಿಟ್ಟು ಇರೋದು ಕಾಂಗ್ರೆಸ್ ಪಕ್ಷದ ಬಗ್ಗೆ. ಸಿದ್ದರಾಮಯ್ಯ ಭೇಟಿ ಬಳಿಕ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ವಾಸ್ತವಾಂಶ ಹೇಳೋದಕ್ಕೆ ನಮ್ಮಲ್ಲಿ ಯಾರೂ ತಯಾರಿಲ್ಲ, ನಾವು ದುಡಿದು ಓಟ್ ಹಾಕಿಸ್ಬೇಕು, ಭಾಷಣ ಮಾಡೋದು ನಾವು, ವಿರೋಧ ಕಟ್ಕೊಳ್ಳೋದು ನಾವು, ಅಧಿಕಾರ ಅನುಭವಿಸೋದಕ್ಕೆ ಕುರ್ಚಿ ಮೇಲೆ ಕೂರೋಕೆ ಬೇರೆಯವರ ಪರಿಷತ್ನಲ್ಲಿ ನಾಯಕ ಸ್ಥಾನ ಯಾರಿಗೆ ಸಿಗಬೇಕಿತ್ತು? ಸಿದ್ದರಾಮಯ್ಯ ಭೇಟಿ ಬಳಿಕ ಇಬ್ರಾಹಿಂ ಅವರು ಈ ಪ್ರಶ್ನೆಗಳನ್ನು ಹಾಕಿದ್ದಾರೆ, ಕೋಪವನ್ನು ಹಾಕಿದ್ದಾರೆ, ನೋವನ್ನು ಹೊರಹಾಕಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಏನು, ಇವತ್ತು ನಾವೆಲ್ಲ ದುಡಿದು ಓಟ್ ನಾವು ಹಾಕಿಸ್ಬೇಕು, ಆದರೆ ಡಿಸಿಷನ್ ಮೇಕಿಂಗಲ್ಲಿ ನಾವಿಲ್ಲ. ಸ್ಟಾರ್ ಕ್ಯಾಂಪೇನರು, ಸ್ಟಾರ್ ಕ್ಯಾಂಪೇನರು ಅಂತ ಕರೆಯೋರು, ಭಾಷಣ ಮಾಡಿಸೋರು, ಮನೆ ಕಟ್ಟಿಸ್ಕೊಳ್ಳೋರು, ಮನೆ ಕಟ್ಟಿ ಮುಗಿದ ಮೇಲೆ ಎರಡು ಮೂಸಂಬಿ ಹಣ್ಣು ಒಂದು ಶಾಲ್ ಹಾಕಿ ಹೊರಗೆ ಕಳಿಸೋರು, ಮನೆ ಕಟ್ಟಿದವನು ಹೊರಗೆ, ಕಟ್ಟಿಸ್ಕೊಂಡವ್ರು ಒಳಗೆ. ನಾವು ಹೇಳಿದ್ವಿ ನಮಗೆ ಈ ಪದ್ಧತಿ ಸರಿ ಅನಿಸಲ್ಲ, ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗ ಮನೇಲಿರ್ತೀವಿ, ನಮಗೆ ಅವಕಾಶ ಸಿಕ್ಕಾಗ ಒಂದು ಓಟ್ ಹಾಕ್ತೀವಿ ಅಷ್ಟೇ. ಇದನ್ನು ಹೇಳಿ ಹೋದ್ವಿ, ರಿಸಲ್ಟ್ ಏನಾಗಿದೆ ಅನ್ನೋಕ್ಕಂಥದ್ದು ಜನರ ಎದುರುಗಡೆ ಇದೆ. ಸರ್, ಅದು ರಾಜ್ಯದ ನಾಯಕರು ಮಾಡಿದ್ದ, ನಿಮ್ಮನ್ನು ಬರೀ ಮನೆ ಕಟ್ಕೊಳ್ಳೋದಕ್ಕಷ್ಟೇ ಸೀಮಿತ ಮಾಡಿದ್ರು? ರಾಜ್ಯದ ನಾಯಕ ಕಾಂಗ್ರೆಸ್ ಪಕ್ಷ, ರಾಜ್ಯದ ನಾಯಕರು ಮಾಡಿದ್ರೆ ಯಾರು, ನನಗೆ ಕಾಂಗ್ರೆಸ್ ಪಕ್ಷ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಈ ಕೌನ್ಸಿಲ್ಲು ಯಾರು ಸೀನಿಯರ್ ಮೋಸ್ಟು, ಯಾರಾಗಬೇಕಾಗಿತ್ತು? ಶೇರ್ ಇಲ್ದಿರೋ ಶೇರ್ದಾರಿಗೆ ನೀವು ಶೇರ್ ಸರ್ಟಿಫಿಕೇಟ್ ಕೊಡ್ತೀರಿ, ಶೇರ್ ಹಾಕಿದವ್ರಿಗೆ ಶೇರ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಸೊ ಅದಕ್ಕೆ ನಾವು ಹೇಳಿದ್ವಿ, ಆಯ್ತಪ್ಪ ನೀವು ಮಾಡ್ಕೊಂಡು ಹೋಗಿ, ಯಾವುದೇ ಸ್ಥಾನವನ್ನು ನಾವು ಹೋಗಿ ದೊಂಬಿತ್ ಕೇಳ್ತಕ್ಕಂಥದ್ದಲ್ಲ. ಇವತ್ತು ಅಲ್ಪಸಂಖ್ಯಾತರ ಸಮಾಜ 15-16% ಇದೆ ಈ ರಾಜ್ಯದಲ್ಲಿ. ಇವತ್ತು ಆ ಸಮಾಜ ಬೇರೆ ಸಮಾಜ ಜೊತೆಯಲ್ಲೂ ಕೂಡ ಗುರುತಿಸ್ಕೊಂಡಿದೆ. ಈ ಅದಕ್ಕಾಗಿ ನಾನು ಆ ಸಮಾಜನ ತಗೊಂಡೋ ಕಡೆಗಣಿಸ್ತಕ್ಕಂಥದ್ದಕ್ಕೆ ತಯಾರಾಗಿಲ್ಲ. ಅವರಿಗೂ ಹೇಳಿದ್ವಿ, ನೀವು ನಿಮ್ಮ ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ದು. ಈಗ ಅನೇಕ ಕಡೆ ಮುಸ್ಲಿಮ್ಸು ಕೂಡ ಬಿ ಜೆ ಪಿಗೆ, ಯಡಿಯೂರಪ್ಪನವ್ರಿಗೆ ಓಟ್ ಹಾಕಿದ್ದಾರೆ. ಬಿ ಜೆ ಪಿಗೆ ಅಂತ ಹಾಕಿಲ್ಲ, ಯಡಿಯೂರಪ್ಪನವ್ರಿಗೆ ಅಂತ ಹಾಕಿದ್ದಾರೆ. ಯಾಕಂದರೆ ಈರಾ ಪೀರರ ಸಂಬಂಧ ಭಾರಿ ಕಾಲದಿಂದ ಇರ್ತಕ್ಕಂಥದ್ದು. ಸೊ ಆ ಸಂಬಂಧ ಏನಿದೆ ಅಂತ ಹೇಳಿದ್ರೆ ಕೆಲವು ಕಡೆ ಆಗಿದೆ. ಹಳೆ ಮೈಸೂರಿನಲ್ಲೂ ಕೂಡ ಪರಿಣಾಮ ಏನಾಗಿದೆ ಅನ್ನೋಕ್ಕಂಥದ್ದು ನೀವು ನೋಡಿದ್ದೀರಿ. ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ, ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಲಿಲ್ಲ, ಆ ಲೆಕ್ಕಾಚಾರದಲ್ಲಿ ನಾನು ಹೋಗಲಿಲ್ಲ. ಕಾಂಗ್ರೆಸ್ ಇತ್ತಲ್ಲ, ವೇಣುಗೋಪಾಲ್ ಇದ್ರಲ್ಲ, ಯಾವತ್ತಾದರೂ ಕ್ಯಾಂಡಿಡೇಟ್ಗಳು ಮಾಡೋದ್ರ ಬಗ್ಗೆ ಏನಾದರೂ ಕರೆದು ಕೇಳಿದ್ರೆ ಬಿ ಜೆ ಪಿಗೆ ಸಾಬ್ರು ಓಟ್ ಕೊಡಲ್ಲ, ಕಾಂಗ್ರೆಸ್ಸಿಗೆ ಕೊಟ್ಟೆ ಕೊಡ್ತಾರೆ ಅನ್ನೋಕ್ಕಂಥ ಒಂದು ಕಲ್ಪನೆ ಅದು ಸುಳ್ಳು ಅಂತ ಗೊತ್ತಾಯ್ತು ಸಲ. ಸರ್, ನಿಮ್ಮ ನೇರ ಅಸಮಾಧಾನ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ? ಯಾರಾದರೂ ಉಂಟೇನ್ರಿ ದಿನೇಶ್ ಗುಂಡೂರಾವ್? ಯಾಕೆ ಅವ್ರ ಅಪ್ಪನ ಜೊತೆ ಮಂತ್ರಿ ಆಗಿದ್ದವನು ನಾನು. ನನಗೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡಿದೆ, ವೇಣುಗೋಪಾಲ್ ಏನು ಮಾಡಿದ್ದಾರೆ, ಸಿದ್ದರಾಮಯ್ಯನವ್ರ ಮೇಲೆ ಅಸಮಾಧಾನ ನಾನು ಯಾಕೆ ವ್ಯಕ್ತಪಡಿಸ್ಲಿ?